ಹಲೇ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇಂಡಿಯನ್ ಪೋಸ್ಲಿಕ್ ಚರ್ಚ್ ಅರ್ಪಿಸುವ ಆತ್ಮಿಕ ಆಹಾರ ಎಂಬುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾಗಿರುವಂಥ ದೇವರೇ ವಿಶೇಷವಾಗಿ ನೀನು ನಮ್ಮ ಸಂಗಡ ಮಾತನಾಡಿ ಸಪ್ಪ ನೀನು ಮಾತನಾಡಿದರೆ ನಾವು ಬಿಡುಗಡೆ ಹೊಂದಿಕೊಳ್ತೀವಿ ನೀವು ಮಾತನಾಡಿದರೆ ನಾವು ಆಶೀರ್ವದಿಸಲ್ಪಡುತ್ತೇವೆ ನೀವು ಮಾತನಾಡಿದರೆ ನಾವು ಪರಿಶುದ್ಧರಾಗ್ತೇವೆ ನೀವು ಮಾತನಾಡಿದರೆ ನಾವು ಬದುಕುತ್ತೇವೆ ಸ್ವಾಮಿ ನೀವು ಮಾತನಾಡಿರಿ ನಮ್ಮ ಸಂಗಡ ನೀವು ಮಾತನಾಡಿರಿ ಸ್ವಾಮಿ ನೀವು ಮಾತನಾಡುವಾಗ ನಮ್ಮ ಜೀವಿತಗಳನ್ನು ದೇವರೇ ನಾವು ಅಪ್ಪ ಬದಲಾಯಿಸಿಕೊಳ್ಳುತ್ತೇವೆ ಸ್ವಾಮಿ ದೇವರೇ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕೆಂಬುದಾಗಿ ಹೇಳ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ದೇವೇ ತಂದೆಯೇ ಆಮೇಲೆ ಹಾಲೆ ಲೂಯ್ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪೂರ್ವ ಸೃಷ್ಟಿಯಿಂದ ನೂತನ ಸೃಷ್ಟಿ ಮಹಿಮೆ ಎಂಬುವಂಥ ನೂತನ ಸೃಷ್ಟಿ ಮಹಿಮೆ ಎಂಬುವಂಥ ಕಾರ್ಯದ ಮೂಲಕವಾಗಿ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ ಅದು ನಮಗೆ ಕೊಟ್ಟಿರುವಂಥ ವಾಗ್ದಾನದ ಮೂಲಕವಾಗಿ ಎರಡು ಕುರಿಂತ್ಯ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿಯಾದನು ಎಂಬುವಂಥ ಒಂದು ವಾಕ್ಯದ ಮೂಲಕವಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ವಿ ಅದರಲ್ಲಿ ನಾವು ಪೂರ್ವ ಸೃಷ್ಟಿ ಅಂದರೆ ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದಂಥ ಏಳು ದಿನದ ಸೃಷ್ಟಿಯನ್ನು ಕುರಿತು ನಾವು ಧ್ಯಾನಿಸ್ತಾ ಬಂದ್ವಿ ಆ ಪೂರ್ವ ಸೃಷ್ಟಿಗೂ ಅದರಲ್ಲಿರುವಂಥ ಆದಂಥ ಸೃಷ್ಟಿಗಳಿಗೂ ನಮ್ಮ ಆತ್ಮಿಕ ಜೀವಿತದ ನೂತನ ಸೃಷ್ಟಿಗೂ ಹೋಲಿಕೆ ಮಾಡಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ ಜನವರಿಯಿಂದಲೂ ಸಹ ಈ ವಾಗ್ದಾನವನ್ನು ನಾವು ನಮಗೆ ದೇವರು ಕೊಟ್ಟಿರುವಂಥ ಈ ವಾಗ್ದಾನವನ್ನು ನಾವು ಧ್ಯಾನಿಸ್ತಾ ಬರ್ತಾಯಿದ್ವಿ ಅದೇ ರೀತಿಯಾಗಿ ಈ ನಾಲ್ಕು ದಿನದ ಸೃಷ್ಟಿಯನ್ನು ನಾವು ಈಗಾಗಲೇ ಕಂಪ್ಲೀಟ್ ಮಾಡಿ ಅದೇ ರೀತಿಯಾಗಿ ಇವತ್ತು ಐದನೇ ದಿನದ ಸೃಷ್ಟಿಗೆ ನಾವು ಬಂದಿದ್ದೇವೆ ಈ ಐದನೇ ದಿನದ ಸೃಷ್ಟಿಯ ಮೊದಲನೆಯ ಭಾಗದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಈ ಆದಿಕಾಂಡ ಒಂದನೇ ಅಧ್ಯಾಯ ಅದರಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತ್ಮೂರನೇ ವಾಕ್ಯದವರೆಗೂ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಐದನೇ ದಿನದ ಸೃಷ್ಟಿಯಲ್ಲಿ ಪ್ರಾಮುಖ್ಯವಾಗಿ ನಾವು ಏನನ್ನ ನಾವು ನೋಡ್ತೀವಿ ಅಂದರೆ ನೀರಿನಲ್ಲಿ ಚಲಿಸುವಂಥ ಜಲಚಂತುಗಳು ಉಂಟಾಗಲಿ ಎಂಬುದಾಗಿ ಹೇಳಿದರು ಉಂಟಾದವು ನೀವು ನೀರಿನಲ್ಲಿ ಚಲಿಸುವಂಥದ್ದು ಮೀನು ಮೊಸಳೆ ಮಾತ್ರವಲ್ಲದೆ ಆಮೆ ಈ ನೀರಲ್ಲಿ ಚಲಿಸುವಂತ ಎಲ್ಲ ಮೀನು ರಾಶಿಗಳನ್ನು ದೇವರು ಸೃಷ್ಟಿ ಮಾಡಿದರು ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ದೇವರು ಸೃಷ್ಟಿ ಮಾಡಿದರು ಈ ಪಕ್ಷಿ ಮತ್ತೆ ಮೀನು ಮೀನುಗಳ ಒಂದು ವಿಶೇಷವಾಗಿರುವಂತ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ ಹೇಗೆ ಆ ಆಕಾಶದಲ್ಲಿ ಇರುವಂಥ ಪಕ್ಷಿಗಳು ಆರ್ತವೆ ಅಂತ ನೀವು ನೋಡುವಂಥ ಸಂದರ್ಭದಲ್ಲಿ ಇದು ಗ್ರಾವಿಟಿಗೆ ಆಪೋಸ್ ಆಗಿ ಆರುವಂಥದ್ದು ಆಕಾಶದ ಪಕ್ಷಿಗಳು ಅಂದರೆ ಗುರುತ್ವಾಹಿನ ಶಕ್ತಿಗೆ ವಿರುದ್ಧವಾಗಿ ನ ರೆಕ್ಕೆಗಳನ್ನು ಬಡಿಯುವಂಥ ಸಂದರ್ಭದಲ್ಲಿ ಅದು ಮೇಲಕ್ಕೆ ಆರುತ್ತದೆ ಅದು ಗ್ರಾವಿಟಿ ವಿರುದ್ಧವಾಗಿ ಆರುವಂಥದ್ದು ಆಕಾಶದ ಪಕ್ಷಿ ಈ ನೀರನ್ನು ನೋಡ್ರಿ ಚಲಿಸುವಂಥ ನೀರಿಗೆ ತದ್ವಿರುದ್ಧವಾಗಿ ಚಲಿಸುವಂಥದ್ದು ಮೀನುಗಳು ನೀರಿನ ನೀರಿನ ರಭಸಕ್ಕೆ ವಿರುದ್ಧವಾಗಿ ಅದು ಚಲಿಸುವಂಥದ್ದು ಮೀನಿನ ಗುಣಲಕ್ಷಣಗಳು ಇದನ್ನು ನಾವು ನೋಡ್ತೀವಿ ಇದರಲ್ಲಿ ವಿಶೇಷವಾಗಿರುವಂಥ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ ನೀವು ಮತ್ತೆ ನಾವುಗಳು ಸಹ ಆತ್ಮೀಕವಾಗಿ ರಕ್ಷಿಸಲ್ಪಟ್ಟಿರುವಂಥ ನಾವುಗಳು ಲೋಕದ ಜೀವಿತಕ್ಕೂ ಆತ್ಮೀಕವಾಗಿ ನಾವು ಬದುಕುತ್ತಾ ಇರುವಂಥ ಜೀವಿತಕ್ಕೂ ವ್ಯತ್ಯಾಸವುಳ್ಳ ಜೀವಿತವನ್ನು ನಾವು ಜೀವಿಸಬೇಕು ಅರ್ಥ ಮಾಡಿಕೊಡ್ರಿ ಈ ಲೋಕ ರೂಢಿಗೆ ವಿರುದ್ಧವಾಗಿ ನಮ್ಮ ಜೀವಿತ ಕಂಡುಬರಬೇಕು ಏನು ಅದು ಕಂಡು ಬರಬೇಕಂದ್ರೆ ಲೋಕದಲ್ಲಿ ಇರುವಂಥವ್ರು ಏನು ಮಾಡ್ತಾರೆ ಅಂದರೆ ವೈರಿಗಳನ್ನು ಅವರು ಪ್ರೀತಿಸುವುದಿಲ್ಲ ವೈರಿಗಳನ್ನು ದ್ವೇಷಿಸುವಂಥವ್ರು ಆಗ್ತಾರೆ ಆದರೆ ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ವೈರಿಯನ್ನು ನೀನು ಪ್ರೀತಿಸು ಇದು ಒಂದು ಚಲಿಸುವಂಥ ನೀರಿಗೆ ವಿರುದ್ಧವಾಗಿ ಅರಿಯುವಂಥ ನೀರಿಗೆ ವಿರುದ್ಧವಾಗಿ ವಿರುದ್ಧವಾಗಿ ಚಲಿಸುವಂಥ ಮೀನಿನ ಗುಣಲಕ್ಷಣಗಳನ್ನು ಸಹ ನಾವು ನೋಡ್ತೇವೆ ಆತ್ಮೀಕವಾಗಿ ಬೆಳೀತಾ ಇರುವಂಥ ನೀವು ಮತ್ತು ನಾವುಗಳು ಯಾರನ್ನ ನಾವು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲವೋ ಅವರನ್ನೇ ನಾವು ಕ್ಷಮಿಸಬೇಕು ನಾವು ನಮ್ಮ ಸ್ನೇಹಿತರನ್ನು ಮಾತ್ರವೇ ಪ್ರೀತಿಸುವಂಥವರಾಗಿರಬಾರ್ದು ನಮ್ಮ ಸ್ನೇಹಿತರ ಅಲ್ಲದೇ ಅವರ ಇರ ಇರುವಂಥವ್ರನ್ನ ನಾವು ಪ್ರೀತಿಸಬೇಕು ಅದಕ್ಕೆ ಮತಾಯ ಬರೆದ ಸುವಾರ್ತೆಯಲ್ಲಿ ನೀವು ಐದನೇ ಅಧ್ಯಾಯ ಅದರಲ್ಲಿ ನೀವು ನಲವತ್ತ ಐದನೇ ವಾಕ್ಯದಿಂದ ಆರನೇ ವಾಕ್ಯದಿಂದ ನಲವತ್ತೆಂಟನೇ ವಾಕ್ಯದವರೆಗೆ ಓದುವಂಥ ಸಂದರ್ಭದಲ್ಲಿ ಇಲ್ಲಿ ನಿನ್ನನ್ನು ಪ್ರೀತಿಸುವಂಥವರನ್ನೇ ನೀನು ಪ್ರೀತಿಸಿದರೆ ನಿನಗೇನು ಲಾಭ ನಿನ್ನನ್ನು ಪ್ರೀತಿಸುವಂಥವ್ರನ್ನೇ ನೀನು ಪ್ರೀತಿಸಿದರೆ ನಿನಗೇನು ಲಾಭ ಮಾತ್ರವಲ್ಲದೆ ನಿನಗೆ ಗೌರವ ಕೊಡುವಂಥವರನ್ನೇ ನೀನು ಗೌರವ ಕೊಟ್ಟರೆ ನಿನಗೇನು ಲಾಭ ಎಂಬುದಾಗಿ ಇದನ್ನು ಅಲ್ಲಿ ಅನ್ಯ ಜನರು ಸಹ ಮಾಡ್ತಾರಲ್ಲವೇ ಎಂಬುದಾಗಿ ಈಗ ನಮಗೆ ಪ್ರೀತಿ ಕೊಡುವಂಥವರಿಗೆ ನಾವು ಪ್ರೀತಿ ಕೊಡುವುದರಲ್ಲಿ ಏನು ವ್ಯತ್ಯಾಸವೇನಿಲ್ಲ ಅದು ಲೋಕದ ರೂಢಿಯದು ಲಾ ಸಾಮಾನ್ಯವಾಗಿ ಲೋಕದಲ್ಲಿರುವಂಥ ಕೆಟ್ಟ ಮನುಷ್ಯನೂ ಸಹ ಏನು ಮಾಡ್ತಾನೆ ಯಾರಾದರೂ ಎಲ್ಪ್ ಮಾಡ್ತಾರೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಅವ್ರಿಗೇನಾದರೂ ಎಲ್ಪ್ ಮಾಡ್ತಾನೆ ಪಾಪಿಗಳಾಗಿರುವಂಥ ಜನರುಗಳೇ ಅನ್ಯ ಜನರುಗಳೇ ಹಾಗೆ ಮಾಡ್ತಾರೆ ಅಂತೇಳಿ ದೇವರ ವಾಕ್ಯ ಬೀಳ್ತದೆ ಆದರೆ ನಾವು ಅರಿಯುವಂಥ ನೀರಿಗೆ ತದ್ವಿರುದ್ಧವಾಗಿ ನಾವು ಚಲಿಸುವಂಥವರಾಗಿರಬೇಕು ಲೋಕದ ರೂಢಿಗೆ ವಿರುದ್ಧವಾಗಿ ನಾವು ನಡೆಯುವಂಥವರಾಗಿರಬೇಕು ಲೋಕವು ಏನು ಮಾಡ್ತದೆ ವೈರಿಗಳನ್ನು ಪ್ರೀತಿಸುವುದಿಲ್ಲ ಆದರೆ ನಾವು ವೈರಿಗಳನ್ನು ಪ್ರೀತಿಸಬೇಕು ಲೋಕವು ತಪ್ಪು ಮಾಡಿದವ್ರನ್ನ ಕ್ಷಮಿಸುವುದಕ್ಕೆ ಆಗ್ತದೆ ನಾವು ತಪ್ಪು ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದವ್ರನ್ನ ಕ್ಷಮಿಸಬೇಕು ನಾವು ಲೋಕವು ತನ್ನನ್ನು ಪ್ರೀತಿಸುವಂತವ್ರನ್ನ ಪ್ರೀತಿಸ್ತದೆ ಅನ್ಯ ಜನರು ಸಹ ಹಾಗೆ ಪ್ರೀತಿಸ್ತಾರೆ ಆದರೆ ನಾವುಗಳು ಹಾಗೆ ಇರಬಾರ್ದು ನಾವು ನಮ್ಮನ್ನು ಪ್ರೀತಿಸುವವರು ಮಾತ್ರ ಪ್ರೀತಿಸದೆ ಅನ್ಯ ಜನಗಳನ್ನ ನಮಗೆ ಸಂಬಂಧ ಪಡದೆ ಇರುವಂಥ ವ್ಯಕ್ತಿಗಳನ್ನು ಸಹ ನಾವು ಪ್ರೀತಿಸಬೇಕು ತನ್ನ ಒಬ್ಬನೇ ಮಗನನ್ನು ಲೋಕದಲ್ಲಿ ಕಳಿಸಿಕೊಟ್ಟರು ಆತ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟರು ಲೋಕದಲ್ಲಿ ಇರುವಂಥ ಜನರು ಯಾರೂ ಸಹ ನೀತಿವಂತರಾಗಿರಲಿಲ್ಲ ಆದರೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳಿಸಿಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಪಾಪಿಗಳಾಗಿದ್ರು ಎಲ್ಲರೂ ಸಹ ಪಾಪಿಗಳಾಗಿದ್ವಿ ಅಬ್ರಹಾಮ್ನ ಕೇಳ್ತಾನೆ ಸ್ವಾಮಿ ನಲವತ್ತು ಜನ ಇದ್ರೆ ಆ ಪಟ್ಟಣವನ್ನು ಬಿಟ್ಟುಬಿಡ್ತೀಯಾ ಅಬ್ರಹಾಮ್ನ ಕೇಳ್ತಾನೆ ಮೂವತ್ತು ಜನ ಇದ್ರೆ ಆ ಪಟ್ಟಣವನ್ನು ಬಿಟ್ಟುಬಿಡ್ತೀಯಾ ಇಪ್ಪತ್ತು ಜನ ಪಟ್ಟಣದಲ್ಲಿ ನೀತಿವಂತರಾಗಿದ್ದರೆ ಬಿಟ್ಟುಬಿಡ್ತೀಯಾ ಅಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಹತ್ತು ಜನನೂ ಸಹ ನೀತಿವಂತರಿರಲಿಲ್ಲ ಕೇವಲ ಲೋಟನ ಕುಟುಂಬವನ್ನು ಮಾತ್ರ ದೇವದೂತರನ್ನ ಕಳಿಸಿ ತೆಗೆದುಕೊಂಡು ಹೋದರು ಹಂಗಿರುವಂಥ ಈ ಲೋಕದಲ್ಲಿ ಲೋಕವು ಲೋಕವು ಪಾಪದಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು ಎಂಬುದಾಗಿ ನಾವು ನೋಡ್ತೀವಿ ಈ ಅನ್ಯ ಜನಗಳು ಸಹ ಹಾಗೆ ಮಾಡ್ತಾರೆ ಎಂಬುವಂಥ ವಾಕ್ಯ ಏನನ್ನ ತೋರಿಸ್ತಂದ್ರೆ ಇಲ್ಲಿ ತಮಿಳಲ್ಲಿ ಹೇಳಲ್ಪಡ್ತದೆ ಆಯಕಾರರಂತ ಅಂದರೆ ಸುಂಕದವರು ಅಂತ ಹೇಳಲ್ಪಡ್ತದೆ ಅವರು ಸಹ ಹಾಗೆ ಮಾಡ್ತಾರಲ್ಲ ಅಂತೇಳಿ ಬರೆಯಲ್ಪಡ್ತದೆ ಸೊ ಈ ಸುಂಕದವರು ಯಾರು ಅಂತ ನೀವು ನೋಡುವಂಥ ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥವರು ಅಂದರೆ ನಮ್ಮ ಕಂದಾಯವನ್ನು ನಮಗೆ ನಮ್ಮ ಮನೆ ಕಂದಾಯಗಳನ್ನು ಆಮೇಲೆ ಕ ವಸೂಲಿ ಮಾಡುವಂಥವರು ಆಗಿದ ಬಿಲ್ ಕಲೆಕ್ಟ್ರ್ಗಳಾಗಿದ್ದರು ಸೊ ಇವರು ಬೇರೆ ಯಾರಲ್ಲ ಯಹುದೆರೇ ಆಗಿದ್ದರು ಇವರು ಯಹುದರೇ ಆಗಿದ್ರು ಅಂದರೆ ರೋಮ ಸಾಮ್ರಾಜ್ಯದಲ್ಲಿ ಜೊತೆ ಸೇರಿಕೊಂಡು ಅವರೆಲ್ಲರೂ ಸಹ ಏನು ಮಾಡ್ತಾ ಇದ್ದರು ಕೆಲಸ ಮಾಡ್ತಾ ಇದ್ರು ಸೊ ಈ ಯಹುದ್ಯರ ಮಧ್ಯದಲ್ಲಿ ಅವರನ್ನು ಹೆಂಗೆ ನೋಡ್ತಾರೆ ದೇಶ ದ್ರೋಹಿಗಳ ರೀತಿಯಲ್ಲಿ ಅವ್ರ ಮೇಲೆ ವರ್ತಿಸ್ತಾ ಇದ್ರು ಯಾರು ಈ ಸುಂಕದವರು ಈ ಯಹುದರು ಒಂದು ವೇಳೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ವಿಫಲರಾದರೆ ಸಮಸ್ಯೆ ಆದರೆ ಅವ್ರನ್ನ ದೇಶದ್ರೋಹಿಗಳ ರೀತಿಯಲ್ಲಿ ಅವರ ಮೇಲೆ ವರ್ತಿಸ್ತಾ ಇದ್ದರು ಹಣ ಆದ ಆಸೆ ಇಡದಂಥವ್ರು ಈ ಸುಂಕದವರು ಇವರು ಬೇರೆ ಯಾರಲ್ಲ ಇವರು ಸಹ ಯಹುದ್ಯಾರೆ ಅಂದರೆ ರೋಮ್ ಸಾಮ್ರಾಜ್ಯದಲ್ಲಿ ಎಂಪ್ಲಾಯ್ಸ್ಗಳಾಗಿದ್ದರು ಇವರು ಹಣ ಆಸೆ ಹಿಡಿದಂಥವ್ರು ಅದಕ್ಕೆ ಜಕ ಜಕಾಯನ್ನು ಹೇಳ್ತಾನೆ ಜಕಾಯನ್ನು ಹೇಳ್ತಾನೆ ನಾನು ಮೋಸವಾಗಿ ತೆಗೆದುಕೊಂಡಿರುವಂಥ ಎಲ್ಲ ಹಣವನ್ನು ನಾನು ಎರಡರಷ್ಟು ತಿಳಿಗಿ ತಿಳಿಸಿ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಯೇಸುಸ್ವಾಮಿನ ನೋಡಿ ಮನ ತಿರುಗಿ ಆತನ ಹೇಳುವಂಥವನಾಗಿರುತ್ತಾನೆ ಹೀಗೆ ಈ ಸುಂಕದವರು ಈ ಅನ್ಯ ಜನರು ಬೇರೆ ಯಾರೆಲ್ಲ ಆಗಿದ್ದರು ಇವರು ತನ್ನನ್ನು ಪ್ರೀತಿಸುವಂಥವ್ರನ್ನೇ ಪ್ರೀತಿಸ್ತಾ ಇದ್ರು ಉಳ್ಳವರು ತನ್ನನ್ನು ಪ್ರೀತಿಸುವಂಥವ್ರನ್ನೇ ಪ್ರೀ ಯಾರು ನನಗೆ ಹಣ ಕೊಡ್ತಾರೋ ಅವರಿಗೆ ವಾಪಸ್ಸು ಹಣ ಕೊಡ್ತಿದ್ರು ಅವರು ಅದಲ್ಲ ಆದರೆ ನಾವು ಸಾಲ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಹಿಂದಿರುಗಿ ಕೊಡದೇ ಇರುವಂಥ ವ್ಯಕ್ತಿಗಳಿಗೆ ನಾವು ಕೊಟ್ಟು ದೇವನಾಮವನ್ನು ಮಹಿಮೆ ಪಡಿಸಿತವಲ್ಲ ಅದು ಚಲಿಸುವಂಥ ನೀರಿಗೆ ವಿರುದ್ಧವಾಗಿ ನಾವು ನಡೆಯುವಂಥದ್ದು ಆ ಮೀನುಗಳು ಯಾವ ರೀತಿಯಾಗಿ ಚಲಿಸುವಂಥ ನೀರಿಗೆ ವಿರುದ್ಧವಾಗಿ ನಡೆಯುತ್ತದೋ ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಚಲಿಸುವಂಥ ನೀರಿಗೆ ವಿರುದ್ಧ ಲೋಕ ರೂಢಿಗೆ ವಿರುದ್ಧವಾಗಿ ನಾವು ಚಲಿಸುವಂಥವರಾಗಿರ್ಬೇಕು ಜನರು ನೋಡಬೇಕು ಈತನಲ್ಲಿ ಏನಪ್ಪ ವ್ಯತ್ಯಾಸವಾಗಿದೆ ಈತನಲ್ಲಿ ಏನಪ್ಪ ಈ ರೀತಿಯಾದ ಕರುಣೆ ಇದೆ ಎಂಬುದನ್ನು ಜನರು ನೋಡಿ ವ್ಯತ್ಯಾಸವನ್ನು ಕಣ್ಣಿಡಿಯುವಂತೆ ಮಾಡಬೇಕು ಅದೇ ರೀತಿಯಾಗಿ ನೀವು ಲೂಕನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ಮೂರನೇ ವಾಕ್ಯದಲ್ಲಿ ಓದುವಂತಹ ಸಂದರ್ಭದಲ್ಲಿ ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ಬಂದಿತ್ತು ನಿಮಗೆ ಏನು ಹೊಗಳಿಕೆ ಬಂದಿತ್ತು ಅರ್ಥ ಮಾಡಿಕೊಳ್ಳ್ರಿ ನಮ್ಮ ಜೀವಿತದಲ್ಲಿ ನಮಗೆ ಮೇಲನ್ನು ಮಾಡುವಂತವರಿಗೆ ನಾವು ಮೇಲು ಮಾಡ್ತಾ ಇದ್ರೆ ನಮಗೇನು ಒಳ್ಳೆಯದಾಯಿತು ನಮಗೇನು ಉಪಕಾರವಾಯಿತು ನೀವೇನು ಮಾಡಿದಂಗಾಯಿತು ಅಂಥೇಳಿ ಪ್ರಶ್ನೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಒಂದು ಬಡವನಿಗೆ ನೀವು ಊಟ ಹಾಕ್ತೀರಾ ಅಂದರೆ ಒಂದು ಬಡವನಿಗೆ ನೀವು ಸಹಾಯ ಮಾಡ್ತೀರಾದ್ರಿ ಈ ಕೊರೋನಾ ಕಾಲದಲ್ಲಿ ನೀವು ಈ ಲಾಕ್ಡೌನ್ ದಿನಗಳಲ್ಲಿ ನೀವು ಬಡವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಆ ಬಡವ ನಿಮಗೆ ಹಿಂದಿರುಗಿ ಕೊಡಲಿಕ್ಕೆ ಆಗದೇ ಇರುವಂಥವರಿಗೆ ನೀವು ಮೇಲನ್ನು ಮಾಡಿರಿ ಅದು ದೇವರ ಮಹಿಮೆ ಪಡಿಸುವಂಥದ್ದು ಅದು ಲೋಕರೂಢಿಗೆ ವಿರುದ್ಧವಾಗಿ ಚಲಿಸುವಂಥದ್ದಾಗಿದೆ ಪ್ರಿಯರ ನೀರು ಯಾವ ರೀತಿಯಾಗಿ ಚಲಿಸುತ್ತದೋ ಆ ಹರಿಯುವಂಥ ನೀರಿಗೆ ವಿರುದ್ಧವಾಗಿ ಮೀನುಗಳು ಯಾವ ರೀತಿಯಾಗಿ ಅದು ಆಪೋಸಿಟ್ ಆಗಿ ಚಲಿಸುತ್ತದೋ ಲೋಕದ ಜೀವಿತವನ್ನು ನಾವು ಜೀವಿಸದೆ ಲೋಕದಲ್ಲಿ ಇರುವಂಥ ಅನ್ಯಜನಗಳು ಬದುಕುವಂತೆ ನಾವು ಬದುಕದೆ ವ್ಯತ್ಯಾಸಕರವಾಗಿರುವಂಥ ಜೀವಿತವನ್ನು ನಾವು ಜೀವಿಸಬೇಕು ನಾವು ಬದಲಾವಣೆಯನ್ನು ಹೊಂದಿಕೊಳ್ಳಬೇಕು ಅವರು ಮಾತನಾಡುವಂಥ ಮಾತುಗಳು ನಾವು ಮಾತನಾಡಬಾರ್ದು ಅವರ ನಡೆ ಅವರ ನುಡಿ ನಾವು ಮಾಡುವಂಥ ಬಿಸ್ನೆಸ್ಸು ಲೋಕದವರು ಮಾಡಿದಂಥ ರೀತಿಯಲ್ಲಿ ಬಿಸ್ನೆಸ್ಗಳನ್ನು ನಾವು ಮಾಡಬಾರ್ದು ನಾವು ಮಾಡುವಂಥ ಬಿಸ್ನೆಸ್ಸಲ್ಲಿ ಅಲ್ಲಿ ನ್ಯಾಯ ಇರಬೇಕು ಅನ್ಯಾಯವು ಕಂಡು ಬರಬಾರದು ಪ್ರೀತಿ ಇರಬೇಕು ಈ ರೀತಿಯಾಗಿ ನಾವು ಹೇಗೆ ಪ್ರೀತಿಸಬೇಕಂದ್ರೆ ನಿಮ್ಮ ಕುಟುಂಬದವರನ್ನ ಮಾತ್ರವಲ್ಲ ನಿಮ್ಮ ಸಂಬಂಧಿಕರನ್ನ ಮಾತ್ರವಲ್ಲ ನಿಮ್ಮಲ್ಲಿ ನಿಮಗಿಂತಲೂ ದೂರ ಇರುವಂಥ ನಿಮ್ಮ ನೆರೆಯವರನ್ನ ಅಕ್ಕಪಕ್ಕದಲ್ಲಿ ಇರುವಂಥ ಮನೆಯವರನ್ನ ನಿನ್ನಂತೆಯೇ ನೀನು ಪ್ರೀತಿಸಬೇಕು ಈಗ ನಮ್ಮನ್ನ ನಾವು ಪ್ರೀತಿಸುವುದರಲ್ಲಿ ಯಾವ ಸಂದೇಹ ಇಲ್ಲ ಆದ್ರೆ ಮತ್ತೊಬ್ಬರನ್ನ ಪ್ರೀತಿಸುವಂತ ವಿಚಾರ ಇದೆಯಲ್ಲ ಅದು ತದ್ವಿರುದ್ಧವಾಗಿ ಅರಿಯುವಂತ ನೀರಲ್ಲಿ ನಾವು ಚಲಿಸುವಂತ ಮೀನುಗಳಾಗಿರುತ್ತೇವೆ ಈ ಲೋಕದಲ್ಲಿ ಈ ಪಾಪವೆಂಬ ಲೋಕದಲ್ಲಿ ಈ ಲೋಕದಲ್ಲಿ ಕಲ್ಮಶ ತುಂಬಿಕೊಂಡಿರುವಂತಹ ಈ ಲೋಕದಲ್ಲಿ ಅನ್ಯಾಯವು ತುಂಬಿಕೊಂಡಿರುವಂತಹ ಈ ಲೋಕದಲ್ಲಿ ಅವರು ಒಂದು ರೀತಿಯಾಗಿ ಅರಿಯುತ್ತಾ ಇದ್ದಾರೆ ಜನರು ಆದರೆ ನಮ್ಮ ಜೀವಿತ ಕ್ರಿಸ್ತಿಯ ಜೀವಿತ ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ನಾವು ಜೀವಿಸ್ತಾ ಇರುವಂತಹ ನಮ್ಮ ಜೀವಿತ ವ್ಯತ್ಯಾಸಕರವಾಗಿರುವಂತಹ ಜೀವಿತವಾಗಿರಬೇಕು ಅವರಿಗೂ ನಮಗೂ ವ್ಯತ್ಯಾಸ ಇರಬೇಕು ಆ ಮೀನುಗಳು ಯಾವ ರೀತಿಯಾಗಿ ಹರಿಯುವಂಥ ನೀರಿಗೆ ವಿರುದ್ಧವಾಗಿ ಚಲಿಸುತ್ತವೋ ಅದೇ ರೀತಿಯಾಗಿ ಈ ಲೋಕದಲ್ಲಿ ನಮ್ಮ ಜೀವಿತಗಳು ಬದಲಾವಣೆಯನ್ನ ಹೊಂದಿಕೊಳ್ಳಬೇಕು ಅದು ಮಾತ್ರವಲ್ಲದೆ ಆರಾಡುವಂತಹ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳು ಗ್ರಾವಿಟಿಗೆ ವಿರುದ್ಧವಾಗಿ ಮೇಲೆ ಚಲಿಸುತ್ತದೆ ತನ್ನ ರೆಕ್ಕೆಗಳನ್ನ ಜೋರಾಗಿ ಬಡಿಯುವಂತಹ ಸಂದರ್ಭದಲ್ಲಿ ಅವುಗಳ ಮೇಲೆ ಹಾರಿ ಹೋಗುವಂತದಾಗ್ತದೆ ಆ ರೀತಿಯಾಗಿ ನಮ್ಮ ಜೀವನಗಳು ಬದಲಾಗಬೇಕಾಗಿದೆ ಪ್ರೇರೆ ಅದು ಮಾತ್ರವಲ್ಲದೆ ಮತ್ತೊಂದು ಜೀವಿತವನ್ನ ಕೊರಿಂತ್ಯ ಅಪಸ್ನಾದ ಪೌಲನು ಕೊರಿಂತ ಸಭೆಯಲ್ಲಿ ಅಲ್ಲಿ ನಾವು ಮಕದನಿಯ ಒಂದು ಒಂದು ಪಟ್ಟಣದಲ್ಲಿ ಅಲ್ಲಿರುವಂತಹ ಸಭೆಯವರು ಒಂದು ಗುಣಲಕ್ಷಣಗಳನ್ನು ಮಾತನಾಡ್ತಾನೆ ಎರಡು ಕೊರಿಂತ್ಯ ಎಂಟನೇ ಅಧ್ಯಾಯ ಎರಡನೇ ವಾಕ್ಯದಿಂದ ಮೂರನೇ ವಾಕ್ಯದಲ್ಲಿ ಓದುವಂತಹ ಸಂದರ್ಭದಲ್ಲಿ ಆ ಸಭೆಗಳವರು ಬಹಳ ಹಿಂಸೆ ತಾಳುವಂತರಾಗಿದ್ದರು ಮತ್ತು ವಿಪರೀತವಾದ ಬಡತನದಲ್ಲಿ ಇದ್ದರು ಬಹು ಆನಂದದಿಂದ ತುಂಬಿದವರಾಗಿ ಬಹು ಆನಂದ ತುಂಬಿದವರಾಗಿ ಅತ್ಯಂತ ಔದಾರ್ಯರು ಅತ್ಯಂತ ಉಳ್ಳ ಉದ್ದಾರಿ ಉಳ್ಳವರಾಗಿದ್ದರು ಅವರು ಶಕ್ತಾನುಸಾರವಾಗಿ ಅವರು ಸತ್ಯಾನುಸಾರವಾಗಿ ಕೊಡದೆ ಶಕ್ತಿಯನ್ನು ಮೀರಿ ಶಕ್ತಿಯನ್ನ ಮೀರಿ ಸಮಸ್ಯೆ ಈ ಮಕದನಿಯ ಸಭೆಯಲ್ಲಿ ಇರುವಂತ ಜನರು ಅವರು ಬಡವರಾಗಿದ್ರು ಅರ್ಥ ಮಾಡಿಕೊಳ್ರಿ ಅವರು ಬಡವರಾಗಿದ್ರು ಬಡವರಾಗಿದ್ದು ಅವರು ಹೆಂಗೆ ಕೊಡುವುದ್ರಲ್ಲಿ ಹೆಂಗಿದ್ರು ಅಂದ್ರೆ ಉದಾರವಾಗಿ ಕೊಡುತ್ತಿದ್ರು ಅವರು ಅಂದರೆ ಅವರ ಶಕ್ತಿಗೆ ಮೀರಿ ಕೊಡುವಂಥದಲ್ಲಿ ಅವರು ನಿರತರಾಗಿದ್ದರು ಅರ್ಥ ಮಾಡಿಕೊಂಡ್ರಿ ಒಬ್ಬ ಬಡವ ಹೆಂಗೆ ಕೊಡ್ತಾನೆ ನೋಡ್ರಿ ಶಕ್ತಿಗೆ ಮೀರಿ ಕೊಡ್ತಾನಂತೆ ಒಬ್ಬ ಶ್ರೀಮಂತ ಶಕ್ತಿಗೆ ಮೀರಿ ಕೊಡ್ತಾರಂತ ಹೇಳಿದ್ರೆ ಅದು ಆಶ್ಚರ್ಯವಲ್ಲ ಅದು ಲೋಕ ನುಡಿ ಒಬ್ಬ ಶ್ರೀಮಂತ ತನ್ನ ಶಕ್ತಿಯನ್ನು ಮೀರಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅತನ ಬೇಕಾದಷ್ಟು ಇರ್ತದೆ ಆದರೆ ಏನೂ ಇಲ್ಲದೆ ಇರುವಂಥ ಸಭೆಯಲ್ಲಿ ಇದ್ದಂಥವರು ಅವರು ಬಡವರಿಗೆ ಹೆಂಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನೀವು ನೋಡುವಂಥ ಸಂದರ್ಭದಲ್ಲಿ ಅವರ ಶಕ್ತಿಗೆ ಮೀರಿ ಉದಾರವಾಗಿ ಉದಾರವಾಗಿ ಕೊಡ್ತಿದ್ರಂತೆ ಅರ್ಥ ಮಾಡಿಕೊಡ್ರಿ ಇದು ಹರಿಯುವಂಥ ನೀರಿಗೆ ವಿರುದ್ಧವಾಗಿ ಚಲಿಸುವಂಥ ಗುಣಲಕ್ಷಣಗಳನ್ನು ಈ ಒಂದು ಮಕದನಿಯಾದಲ್ಲಿ ಇರುವಂಥ ಸಭೆಯವರು ನಡೆಸಿಕೊಳ್ಳುತ್ತಾ ಇದ್ದರು ನೀವು ಮತ್ತು ನಾವುಗಳು ನಮ್ಮ ಸಭೆಗಳಲ್ಲಿ ಅನೇಕರು ಬಡವರು ಇರ್ತಾರೆ ಪ್ರೇ ಅನೇಕರು ಕೈಯಲ್ಲಿ ಹದ್ದೇರುವಂಥ ವ್ಯಕ್ತಿಗಳು ಇರ್ತಾರೆ ಅವರ ಮಧ್ಯದಲ್ಲಿ ನಾವು ಸಹ ನಮ್ಮ ಕೈಯಲ್ಲಿ ನಮ್ಮ ಶಕ್ತಿಗೆ ಮೀರಿದ ಸಹಾಯವನ್ನು ನಾವು ಮಾಡುವಂಥವರಾಗಿರಬೇಕು ಆವಾಗ ಪರಲೋಕ ರಾಜ್ಯದಲ್ಲಿ ಅಲ್ಲಿ ಲೆಕ್ಕ ಪುಸ್ತಕದಲ್ಲಿ ಖಂಡಿತವಾಗಿ ನಿಮ್ಮ ಬೊಕ್ಕಶವು ನಿಮ್ಮ ಗಂಟು ಅಲ್ಲಿ ಸೇರಿಸಿಡಲ್ಪಡುತ್ತದೆ ಅವಾಗ ನಿಜವಾಗಲೂ ಸಹ ನಿಮ್ಮ ಮನಸ್ಸು ಪರಲೋಕದಲ್ಲಿ ಇರುವಂಥದ್ದಾಗ್ತದೆ ನಾವು ಈ ಲೋಕದಲ್ಲಿ ಎಷ್ಟೇ ನಾವು ಮಾತಾಡಿದರೂ ಎಷ್ಟೇ ನಾವು ನಡೆದುಕೊಂಡ್ರು ಸಹ ನಮ್ಮ ಜೀವಿತದಲ್ಲಿ ತಾತ್ಕಾಲಿಕವಾಗಿರುವಂಥ ಸಮಾಧಾನ ಇರ್ತದೆ ಆದರೆ ಪರಲೋಕ ರಾಜ್ಯದಲ್ಲಿ ನಾವು ಬಡವರಿಗೆ ನಮ್ಮ ಶಕ್ತಿಗೆ ಮೀರಿ ನಾವು ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಅದ್ಭುತವಾಗಿರುವಂಥ ಆ ಅರಿಯುವಂಥ ನೀರಿಗೆ ವಿರುದ್ಧವಾಗಿ ಚಲಿಸುವಂಥ ಮೀನುಗಳ ರೀತಿಯಲ್ಲಿ ನಮ್ಮ ಸ್ವಭಾವಗಳು ಬದಲಾವಣೆ ಆಗ್ತದೆ ಎಂತ ನೀವು ಜ್ಞಾನೋತ್ತಿ ಪುಸ್ತಕದಲ್ಲಿ ನಾವು ನೋಡ್ತೀವಿ ಹನ್ನೊಂದನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತ ನಾಲ್ಕನೇ ವಾಕ್ಯದಿಂದ ಅಲ್ಲಿ ಇಪ್ಪತ್ತೈದನೇ ವಾಕ್ಯದವರೆಗೂ ನಾವು ನೋಡಬಹುದಾಗಿದೆ ಜ್ಞಾನೋತ್ತಿ ಪುಸ್ತಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಒಬ್ಬನು ತನ್ನ ದನವನ್ನು ಚಲಿದರೂ ಅವನಿಗೆ ಬೃದ್ಧಿ ಮತ್ತೊಬ್ಬನು ಇಲ್ಲಿ ನೋಡ್ರಿ ಒಬ್ಬನು ದನವನ್ನು ಧಾರಾಳವಾಗಿ ಚೆಲ್ಲಿದರೆ ಆತನಿಗೆ ವೃದ್ಧಿಯಂತೆ ಇದು ಕೇಳಲಿಕ್ಕೆ ಒಂಥರ ಮೂಢತನ ಅನ್ಸುತ್ತೆ ಇದು ದಡ್ಡತನ ಅಂತ ಅನ್ಸುತ್ತೆ ಏನರಪ್ಪ ನಿನ್ನ ಹಣವನ್ನು ನೀನು ಚೆಲ್ಲುವಾಗ ನೀನು ಹೆಂಗೆ ವೃದ್ಧಿ ಆಗ್ತೀಯಾ ನೀನು ಬಡವನಾಗ್ತೀಯ ಅಲ್ವ ಅಂತೇಳಿ ಲೋಕ ಹೇಳ್ತದೆ ಆದರೆ ದೇವರ ವಾಕ್ಯ ಹೇಳ್ತದೆ ತನ್ನ ದನವನ್ನು ಏರಳವಾಗಿ ಚೆಲ್ಲುವಂಥ ಸಂದರ್ಭದಲ್ಲಿ ಆತನು ವೃದ್ಧಿ ಆಗ್ತಾನೆ ಚೆಲ್ಲದಂದರೆ ಸುಮ್ಮನೆ ಎಲ್ಲಲ್ಲ ಚೆಲ್ಲದಲ್ಲ ಜ್ಞಾನ ಇಲ್ಲದೆ ಚೆಲ್ಲದಲ್ಲ ನಿನ್ನಂತೆಯೇ ನಿನ್ನ ನೆರೆಯವರನ್ನ ಪ್ರೀತಿಸಿ ದೇವರ ಕಾರ್ಯಗಳಿಗಾಗಿ ನೀವು ಚಲ್ರಿ ಆ ಸಂದರ್ಭದಲ್ಲಿ ನೀವು ವೃದ್ಧಿ ಆಗ್ತೀರಾ ಅದರಲ್ಲಿ ನೀವು ಇಪ್ಪತ್ತೈದನೇ ವಾಕ್ಯ ಓದಬಹುದು ಉದಾರಿಯು ಉದಾರಿಯುಷ್ಟು ಪುಷ್ಟನಾಗುವನು ನೀರು ಹಾಯಿಸುವವನಿಗೆ ಅರ್ಥ ಮಾಡಿಕೊಳ್ಳಿ ಉದಾರಿಯು ಏನಾಗ್ತಾನಂದ್ರೆ ಅಂದ್ರೆ ತನ್ನ ಧನವನ್ನ ಚೆಲ್ಲುವಂತವನಿಗೆ ವೃದ್ಧಿ ಆತನು ಆತನು ಅಭಿವೃದ್ಧಿ ಆಗ್ತಾನೆ ಅದೇ ರೀತಿಯಾಗಿ ಉದಾರಿಯು ಖಂಡಿತವಾಗಿ ಪುಸ್ತನಾಗ್ತಾನೆ ನೀರನ್ನು ಹಾಯಿಸುವವನು ನೀರು ಸಿಕ್ಕುವುದು ಉದಾರಿಯು ಪುಸ್ತನಾಗುವನು ಅರ್ಥ ಮಾಡಿಕೊಂಡು ಧಾರಾಳವಾಗಿ ಚೆಲ್ಲುವಂಥವರು ಧಾರಾಳವಾಗಿ ತನ್ನ ದನವನ್ನು ಚೆಲ್ಲುವಂಥವರು ಅವರು ಅಭಿವೃದ್ಧಿ ಆಗ್ತಾರೆ ಅವರು ಆಗ್ತಾರೆ ನಮ್ಮ ಜೀವಿತದಲ್ಲಿ ಆಕಾಶದ ಪಕ್ಷಿಗಳ ರೀತಿಯಲ್ಲಿ ನಾವು ಗ್ರಾವಿಟಿಗೆ ವಿರುದ್ಧವಾಗಿ ನಾವು ರೆಕ್ಕೆಗಳನ್ನು ಪಡೆದು ನಮ್ಮ ಶಕ್ತಿ ಮೀರಿ ನಾವು ಆರುವಂಥವರಾಗಿರಬೇಕು ಈ ಜಲಚರಗಳಲ್ಲಿ ಈ ಮೀನು ಮೀನುಗಳು ಯಾವ ರೀತಿಯಾಗಿ ರಭಸವಾಗಿ ಅರಿಯುವಂಥ ನೀರಿಗೆ ತದ್ವಿರತವಾಗಿ ಯಾವ ರೀತಿಯಾಗಿ ಅದು ಅರಿಯುತ್ತದೋ ಅದು ಚಲಿಸುತ್ತದೋ ಆ ರೀತಿಯಾಗಿ ಲೋಕದ ರೂಢಿಯಾಗಿ ನಾವು ಬದುಕದೆ ಲೋಕದಲ್ಲಿ ಇರುವಂತಹ ಕಾರ್ ಜನರಿಗೆ ಸರಿಸಮಾ ಸರಿಸ ಸಮವಾಗಿ ನಾವು ಬದುಕದೆ ನಮ್ಮ ಜೀವಿತವನ್ನು ಹೆಂಗೆ ಬದುಕಬೇಕು ಹತ್ರ ವ್ಯತ್ಯಾಸಕರವಾಗಿರುವಂಥ ಜೀವಿತ ವೈರಿಗಳನ್ನು ಪ್ರೀತಿಸುವಂತಹ ಜೀವಿತ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ವ್ಯಕ್ತಿಗಳನ್ನ ಕ್ಷಮಿಸುವಂತ ಜೀವಿತ ಅರ್ಥ ಮಾಡಿಕೊಳ್ಳ್ರಿ ಕ್ಷಮಿಸಲಿಕ್ಕೆ ಆಗದಿರುವಂತಹ ವ್ಯಕ್ತಿಗಳನ್ನ ನಾವು ಜೀವಿಸಬೇಕು ಅದು ಮಾತ್ರವಲ್ಲದೆ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ದಯ ತೋರಿಸುವವರು ಯಹೋವನಿಗೆ ಸಾಲ ಕೊಡು ಅರ್ಥ ಮಾಡ್ಕೊಳ್ರಿ ಈ ಒಂದು ಅರಿಯುವಂತ ನೀರಿಗೆ ತದ್ವಿರುದ್ಧವಾಗಿ ಚಲಿಸುವಂತ ಗುಣಲಕ್ಷಣಗಳು ಏನು ಗೊತ್ತ ಬಡವರಿಗೆ ದಯ ತೋರಿಸುವಂತವರು ದೇವರಿಗೆ ಸಾಲ ಕೊಡುವಂತವರಾಗಿರ್ತವೆ ಅರ್ಥ ಮಾಡಿಕೊಂಡು ಕೆಲವರು ಕೇಳಿದ್ರೆ ದೇವರೇನು ಬಡವರ ದೇವರೇನು ಬಡವರ ದೇವರಿಗೆ ಯಾಕೆ ನಾವು ಕೊಡಬೇಕು ಇಲ್ಲ ಪ್ರೇರೇ ಬಡವರಿಗೆ ನೀವು ಏನು ದಯೆ ತೋರಿಸ್ತ್ರಲ್ಲ ಅದು ದೇವರಿಗೆ ಕೊಟ್ಟ ಹಾಗೆ ದೇವರ ವಾಕ್ಯ ಹೇಳ್ತದೆ ಈ ಸಣ್ಣವರಲ್ಲಿ ಈ ಬಡವರಲ್ಲಿ ನೀವು ಏನನ್ನ ಮಾಡ್ತೀರೋ ಅದು ನನಗೆ ಮಾಡಿದಿರಿ ದೇವರ ವಾಕ್ಯ ಹೇಳ್ತದೆ ನಾನು ಬಡವನಾಗಿದ್ದೆ ನನ್ನನ್ನು ನೀವು ಆಶ್ರಯಿಸಿದ್ರಿ ನಾನು ದಿಕ್ಕಿಲ್ಲದವನಾಗಿದ್ದೆ ನನಗೆ ನೀವು ಸಹಾಯ ಮಾಡಿದ್ರಿ ನಾನು ಸೆರೆಮನೆಯಲ್ಲಿದ್ದೆ ನನ್ನನ್ನು ನೋಡಲಿಕ್ಕೆ ಬಂದ್ರಿ ನಾನು ಹಸಿದವನಾಗಿದ್ದೆ ನನಗೆ ಆಹಾರ ಕೊಟ್ಟ್ರಿ ನಾನು ಬಟ್ಟೆ ಇಲ್ಲದವನಾಗಿದ್ದೆ ನೀವು ನನಗೆ ವಸ್ತ್ರಗಳನ್ನು ಕೊಟ್ರಿ ಈ ರೀತಿಯಾಗಿ ದೇವರ ವಾಕ್ಯ ದಾಹವುಳ್ಳವನಾಗಿದೆ ನೀವು ನೀರನ್ನು ಕೊಟ್ರಿ ಯಾರು ಬಡವರಿಗೆ ದಯ ತೋರಿಸುವಂಥವನು ದೇವರಿಗೆ ಸಾಲ ಕೊಟ್ಟಂಥವನಾಗಿರ್ತಾನೆ ಪ್ರಿಯರೇ ನಾವು ಏನನ್ನ ಬಡವರಿಗೆ ಕೊಡ್ತೀವೋ ಈ ಬಡವರಿಗೆ ಕೊಡುವಂಥದ್ದು ಬಡವರಿಗೆ ದಯ ತೋರಿಸುವಂಥದ್ದು ನಾವು ಚಲಿಸುವಂಥ ಮೀನಿನ ರಭಸವಾಗಿ ಅರಿಯುವಂಥ ನೀರಲ್ಲಿ ಚಲಿಸುವಂಥ ಮೀನಿಗೆ ಸರಿಸಮಾನವಾಗಿರುತ್ತೇವೆ ಪ್ರಿಯರೇ ನಮ್ಮ ಜೀವಿತ ಲೋಕದಲ್ಲಿ ಇರುವಂಥ ಜನರು ಜೀವಿಸುವಂಥ ರೀತಿಯಲ್ಲಿ ನಾವು ಕಂಡು ಬರಬಾರದು ನಮ್ಮ ಜೀವಿತ ಚಲಿಸುವಂಥ ನೀರಿಗೆ ವಿರುದ್ಧವಾಗಿ ಅರಿಯುವಂಥದ್ದಾಗಿರಬೇಕು ಕ್ಷಮಿಸುವಂಥ ಗುಣಲಕ್ಷಣಗಳು ನಾವು ಇಚ್ಚುಕೊಂಡಿರಬೇಕು ಪ್ರಿಯರೇ ಅದನ್ನೇ ನೀವು ನೋಡುವಂಥ ಸಂದರ್ಭದಲ್ಲಿ ಅಪಸ್ಸಾದ ಪೌಲನ್ನು ಬರೀತಾನೆ ನಾನು ಎಲ್ಲ ಪಾಪಿಗಳಲ್ಲೂ ಪ್ರಧಾನ ಪಾಪಿ ನಾನೇ ಎಂಬುದಾಗಿ ಹೇಳ್ತಾನೆ ಈ ಲೋಕದಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಸಂದರ್ಭಗಳು ಎಷ್ಟೋ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ದೀವಿ ಆದರೆ ದೇವರ ದಯೆ ದೇವರ ಕರುಣೆ ದೇವರ ಕೃಪೆ ನಮ್ಮ ಮೇಲೆ ಹಿಡಿದು ಬಂತು ನಮ್ಮ ಮೇಲೆ ಆತನ ದಯೆ ಬಂದಿದ್ದಕ್ಕಾಗಿ ಇವತ್ತು ನಾವು ಬದುಕುತ್ತಾ ಇದ್ದೀವಿ ರಕ್ಷಣೆ ಹೊಂದಿದ್ದೇವೆ ಹೌದು ಪ್ರೇರೇ ನಮ್ಮ ಜೀವಿತದಲ್ಲಿ ಮಕದನಿಯ ಸಭೆಯಲ್ಲಿ ಇದ್ದಂಥ ಜನರ ರೀತಿಯಲ್ಲಿ ಉದಾರವಾಗಿ ಕೊಡುವಂಥವರಾಗಿ ಬಡವರಾಗಿದ್ದರೂ ಸಹ ಉದಾರವಾಗಿ ಕೊಡುವಂಥ ಮನಸ್ಸುಗಳು ಉಳ್ಳವರಾಗಿ ನಾವು ಇರಬೇಕು ಈ ಲೋಕದಲ್ಲಿ ಎಷ್ಟೋ ಶ್ರೀಮಂತ್ರಿಗಳನ್ನು ನಾವು ನೋಡುತ್ತೇವೆ ಅವರ ಕೈಯಿಂದ ಕೊಡಲಿಕ್ಕೆ ಬಹಳ ಹಿಂದೇಟಾಗ್ತಾರೆ ಬಹಳ ಹಿಂದೇಟಾಗ್ತಾರೆ ದೇವರ ವಾಕ್ಯ ಹೇಳ್ತದೆ ಕೇಳಿರಿ ನಿಮಗೆ ಕೊಡಲ್ಪಡ್ತದೆ ತಟ್ಟಿರಿ ನಿಮಗೆ ತೆರೆಯಲ್ಪಡ್ತದೆ ಹುಡುಕಿರಿ ನಿಮಗೆ ಸಿಗುತ್ತದೆ ಎಂಬುದಾಗಿ ನಾವು ಏನನ್ನು ಹುಡುಕಬೇಕು ಹೀರೇ ಈ ಲೋಕದಲ್ಲಿ ಇಲ್ಲದೇ ಇರುವಂಥದ್ದನ್ನು ನಾವು ಹುಡುಕಬೇಕು ಪರಲೋಕ ಸಂಗತಿಗಳನ್ನು ನಾವು ಹುಡುಕಬೇಕು ನೀವು ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಎಂಬುದಾಗಿ ಹೇಳ್ತದೆ ಎಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳೋದು ಪರಲೋಕದಲ್ಲಿ ಇರುವಂಥ ಸಂಗತಿಗಳನ್ನು ನಾವು ನೆನೆಸಿ ನೆನೆಸಿ ಗಂಟು ಮಾಡಿಟ್ಟುಕೊಳ್ಳಬೇಕು ಇಲ್ಲಿ ನಾವು ಬಡವರಿಗೆ ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಬಡವರಿಗೆ ದಯ ತೋರಿಸುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ದೇವರೇನು ಮಾಡ್ತಾರೆ ನಮ್ಮ ಗಂಟನ್ನು ಪರಲೋಕದಲ್ಲಿ ಇಟ್ಟಿರುತ್ತಾರೆ ಒಂದು ದಿನ ನಮ್ಮ ದೇಹದ ಮೂಲಕವಾಗಿ ಮಾಡಿದಂಥ ಕ್ರಿಯೆಗಳಿಗೆ ತಕ್ಕ ಹಾಗೆ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲುತ್ತೇವೆ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಲ್ಲಿ ನಾವು ನಿಲ್ಲುತ್ತೇವೆ ನಮಗೆ ಬಡವರಿಗೆ ನಾವು ಮಾಡಿದಂಥ ಸಹಾಯ ದೇವರು ನನಗೇ ಸಾಲ ಕೊಟ್ಟ ಹಾಗೆ ನಮ್ಮ ಸಾಲ ಎಲ್ಲಿ ತುಂಬಿಸಲ್ಪಟ್ಟಿರುತ್ತೆ ಎಲ್ಲಿ ಗಂಟು ಮಾಡಿರಲ್ಪಟ್ಟಿರುತ್ತೆ ನಾವು ಇವತ್ತು ಬಡವರಿಗೆ ಚೆಲ್ಲುವಂತಹ ಸಂದರ್ಭದಲ್ಲಿ ನೀರು ಆಯಿಸುವವನು ನೀರನ್ನು ಹೊಂದಿಕೊಳ್ತಾನೆ ಬಡವರಿಗೆ ಸಹಾಯ ಮಾಡುವಂಥವನು ಆತನು ಪುಷ್ಟಿಯಾಗಿರುತ್ತಾನೆ ತನ್ನ ದನವನ್ನು ಚೆಲ್ಲುವಂಥವನು ಆತನು ವೃದ್ಧ ಆಗ್ತಾನೆ ಅಭಿವೃದ್ಧಿ ಆಗ್ತಾನೆ ನಮ್ಮ ಜೀವಿತದಲ್ಲಿ ನಾವು ಆಗಬೇಕು ನಮ್ಮ ಜೀವಿತದಲ್ಲಿ ನಾವು ನಮಗೆ ವಿರುದ್ಧವಾಗಿ ಬರುವಂಥ ಕಾರ್ಯಗಳನ್ನು ನಾವು ಜಯಿಸಬೇಕಾದ್ರೆ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂಥವರಾಗಿರಬೇಕು ಯೇಸು ಸ್ವಾಮಿ ಅದೇ ಹೇಳ್ತಾ ಇದ್ದಾರೆ ಈಗೋ ಅವರೆಲ್ಲ ಎಲ್ಲರೂ ಸಹ ಪರ್ವತ ಪ್ರಸಂಗದಲ್ಲಿ ಅವರು ಆಹಾರವನ್ನ ಅವರು ತಿನ್ನದೆ ಸೋತು ಹೋಗಿದ್ದಾರೆ ಮೂರು ದಿವಸ ವಾಕ್ಯವನ್ನ ಕೇಳಿದ್ದಾರೆ ನಾನು ಕನಿಕರ ಪಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರು ಪ್ರೇರೇ ದೇವರು ಆ ಪರ್ವತ ಪ್ರಸಂಗದಲ್ಲಿ ಆ ಯಸು ಸ್ವಾಮಿ ಪ್ರಸಂಗ ಸಂದರ್ಭದಲ್ಲಿ ಮೂರು ದಿನ ಅಲ್ಲೇ ಇದ್ರು ಆ ಪರ್ವತದಲ್ಲಿ ಅಡವಿಯಲ್ಲಿ ಅಲ್ಲೇ ಇದ್ರು ಆ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದಾರೆ ನಾನು ಇವರ ಮೇಲೆ ದಯೆ ನಾನು ಕನಿಕರ ಪಡುತ್ತಾ ಇದ್ದೇನೆ ನಿನ್ನಲ್ಲಿ ಕನಿಕರ ದಯೆ ಇರಬೇಕು ನೀವು ದೇವರಿಗೆ ಸಾಲ ಕೊಡುವಂತವರಾಗಿರಬೇಕು ನಿನ್ನನ್ನು ನಿನ್ನ ನಿನ್ನ ವೈರಿಯನ್ನು ನೀನು ಪ್ರೀತಿಸುವಂಥವನಾಗಿರಬೇಕು ಕ್ಷಮಿಸುವಂಥ ಗುಣಲಕ್ಷಣಗಳನ್ನು ಹೊಂದಿಕೊಳ್ಳುವಂಥವನಾಗಿರಬೇಕು ನಾವು ಮೋಶೆಯ ಜೀವಿತದಲ್ಲಿ ನಾವು ನೋಡ್ತೀವಿ ಮೋಶೆ ಏನು ಮಾಡ್ದ ಗೊತ್ತಾ ಮಿರಿಯಾಮಳು ಅವನಿಗೆ ವಿರುದ್ಧವಾಗಿ ಮಾತನಾಡಿದಳು ಆರೋನನು ವಿರಿಯ ಮಿರಿಯಾಮಳು ವಿರುದ್ಧವಾಗಿ ಮಾತನಾಡಿದ್ರು ಏನು ಮಾಡಿದ್ರು ಮೋಶೆ ಅವರಿಗಾಗಿ ಪ್ರಾರ್ಥನೆ ಮಾಡಿದ ಕ್ಷಮಿಸುವಂತೆ ಕೇಳ್ದ ಸ್ವಾಮಿ ಅವಳನ್ನು ಕ್ಷಮಿಸಪ್ಪ ಆ ಪ್ರವಾದಿನಿಯನ್ನು ಕ್ಷಮಿಸುವಂತ ಹೇಳಿದ್ರು ದೇವರು ಕ್ಷಮಿಸಿದರು ಅದೇ ರೀತಿಯಾಗಿ ಅಲ್ಲಿ ನೋಡ್ತಾ ಇದ್ವಿ ಅವರು ಎರಿಕೋ ಗೂಢಾಚಾರಿಗಳು ಎರಿಕೋ ಎರಿಕೋದು ಒಳಗೆ ಹೋಗಿ ಎಲ್ಲ ನೋಡಿ ಬಂದು ಕಾನನ ಒಳಗೆ ಹೋಗಿ ಎಲ್ಲ ನೋಡಿ ಬಂದು ಅವ್ರು ಹೇಳ್ತಾ ಇದ್ದಾರೆ ಅಯ್ಯೋ ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಕ್ಷಸರು ಇದ್ದಾರೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಗೊತ್ರ ಅಲ್ಲಿ ಜೀವಂತ ಜನರು ಮೋಶ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ನಾವು ಐಗುಪ್ತದಲ್ಲಿ ಸಾಯ್ತಾ ಇದ್ವಿ ಇಲ್ಲಿ ಕಾನನಲ್ಲಿ ಅಷ್ಟು ರಾಕ್ಷಸರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಲಿಕ್ಕೆ ಕರಕಂಬಂದ ಅಂತ ಹೇಳ್ತಾರೆ ಅಲ್ಲಿ ದೇವರು ಅವ್ರನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾರೆ ಮೋಶೆ ಕೇಳ್ತಾನೆ ಸ್ವಾಮಿ ನನ್ನನ್ನು ಬೇಕಾದ್ರೆ ತೆಗೆದುಕೋ ನನ್ನ ಹೆಸರು ಬೇಕಾದ್ರೆ ಜೀವಬಾಧಿ ಪಟ್ಟಿಯಿಂದ ತೆಗೆದಾಕು ಆದರೆ ಇವರನ್ನು ಕ್ಷಮಿಸುವಂತ ಕೇಳ್ತಾನೆ ಕ್ಷಮಿಸುವಂಥ ಇದು ಅರಿಯುವಂಥ ನೀರಲ್ಲಿ ಮೀನುಗಳು ವಿರುದ್ಧವಾಗಿ ಹೆಂಗೆ ಚಲಿಸುತ್ತದೋ ಆ ರೀತಿಯಾಗಿ ಲೋಕದ ರೂಢಿಗೆ ವಿರುದ್ಧವಾಗಿ ನಮ್ಮ ಜೀವಿತಗಳು ಬದಲಾಗಬೇಕು ಮೋಶೆ ಯಾವ ರೀತಿಯಾಗಿ ಕೇಳಿದ್ನು ನನ್ನ ಹೆಸರು ಬೇಕಾದ್ರೆ ಜೀವಬಾಧಿ ಪಟ್ಟಿಯಿಂದ ತೆಗೆದಾಕ್ರೆ ಸ್ವಾಮಿ ಎಂಬುದಾಗಿ ಕೇಳಿದ್ನು ಆ ರೀತಿಯಾಗಿ ನಮ್ಮ ಜೀವಿತಗಳು ಕ್ಷಮಿಸುವಂಥ ಮನಸ್ಸು ಕೆಲವು ಸಂದರ್ಭದಲ್ಲಿ ಕ್ಷಮಿಸಲಿಕ್ಕಾಗಲ್ಲ ಮೋಶೆಗೆ ವಿರುದ್ಧವಾಗಿ ಮಾಡಿದಂಥ ಪಾಪಕ್ಕೆ ಗುಣಗುಟ್ಟುವಿಕೆಗೆ ಅವನಿಗೆ ವಿರುದ್ಧವಾಗಿ ಮಾತನಾಡಿದಂಥ ಮಾತಿಗೆ ಅವರಿಗೆ ಕುಷ್ಠರೋಗವೇ ಬಂದ್ಬಿಡ್ತು ಅಂತಹ ವ್ಯಕ್ತಿಗಳಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಕ್ಷಮಾಪನೆಯನ್ನು ಕೇಳ್ತಾನೆ ತಂದೆಯಾದ ದೇವರು ಸಹ ನಾವು ನೋಡ್ತೀವಿ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ ನನ್ನ ಮಗನನ್ನು ಈಗೋ ಈತನಲ್ಲಿ ನಾನು ಪ್ರಿಯ ಕುಮಾರನಲ್ಲಿ ನಾನು ಪ್ರೀತಿ ಇಟ್ಟಿದ್ದೇನೆ ಈತನಲ್ಲಿ ನೀವು ನಂಬಿಕೆ ಇಡ್ರಿ ಭರವಸೆ ಇಡ್ರಿ ಎಂಬುದಾಗಿ ಹೇಳಿದರು ಆದರೆ ಜನ ಏನು ಮಾಡಿದ್ರು ಅವರನ್ನು ಶಿಲುಬಿಗೆ ಹಾಕಿದ್ರು ಆವಾಗ ತನ್ನ ದೇವರು ಹೇಳ್ತಾ ಇದ್ದಾರೆ ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ ಕೇಳ್ತಾರೆ ಇಸ್ರಾಯ್ಲರ್ ಅವ್ರ ವಿರುದ್ಧವಾಗಿ ಅವರನ್ನ ಹೊಡೆದು ಬಡದು ಶಿಲುಬೆಗೆ ಹಾಕಿದರು ಕೊನೆಯದಾಗಿ ಏನು ಮಾಡಿದ್ರು ಏಸು ಸ್ವಾಮಿ ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಕೇಳಿದರು ಅದೇ ರೀತಿಯಾಗಿ ರೋಮ ಪುಸ್ತಕದಲ್ಲಿ ನಾವು ನೋಡ್ತೀವಿ ಐದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ನಾವು ಪಾಪಿಗಳಾಗಿ ಇದ್ದರೆ ಇದ್ದಾಗಲೇ ಕ್ರಿಸ್ತರು ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ರಲ್ಲಿ ನಾವು ಪಾಪಿಗಳಾಗಿ ಇದ್ದಾಗಲೇ ನಮಗಾಗಿ ಪ್ರಾಣವನ್ನು ಕೊಡ್ತಾರಲ್ಲ ಇದು ಅರಿಯುವಂಥ ನೀರಿಗೆ ವಿರುದ್ಧವಾಗಿ ಚಲಿಸುವಂಥ ಗುಣಲಕ್ಷಣಗಳು ನಾವು ಒಳ್ಳೆಯವರಲ್ಲ ನಾವು ನೀತಿವಂತರಲ್ಲ ನಾವು ಪಾಪಿಗಳು ನಮಗೆ ಆ ನಾವು ಪಾಪಿಗಳಾಗಿದ್ದಾಗಲೇ ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ನಮಗೆ ನಮಗೆ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ ಅದು ಮಾತ್ರವಲ್ಲದೆ ಕೊನೆಯದಾಗಿ ಅಪ್ಪಸ್ಸಲರ ಕೃತ್ಯಗಳಲ್ಲಿ ನಾವು ನೋಡ್ತೀವಿ ಏಳನೇ ಅಧ್ಯಾಯ ಅಪ್ಪ ಸಲಾರ್ ಏಳನೇ ಅಧ್ಯಾಯ ಅರವತ್ತನೇ ವಾಕ್ಯದಲ್ಲಿ ಸ್ತೇಪನ ಜೀವಿತದಲ್ಲಿ ನಾವು ನೋಡ್ತೀವಿ ಆತನ ವಿರುದ್ಧವಾಗಿ ಕಲ್ಲೆಸೀತಾ ಇರುವಂತಹ ಸಂದರ್ಭದಲ್ಲಿ ಕರ್ತನೆ ಈ ಪಾಪವನ್ನ ಇವರ ಮೇಲೆ ಓರಿಸಬೇಡ ಅಂತೇಳಿ ಅವರನ್ನ ಕ್ಷಮಿಸಿದನು ಆತನು ಕ್ಷಮಾಪನೆ ಕೇಳಿದನು ಆತನ ದೃಷ್ಟಿಯು ಪರಲೋಕದ ಕಡೆ ಇತ್ತು ಆತನು ಪರಲೋಕವು ತೆರೆದಿರುವುದನ್ನ ಸಿಂಹಾಸನವನ್ನ ನೋಡಿದನು ಇದನು ಅವರಿಗೆ ಕ್ಷಮಿಸಿದನು ಅವರಿಗಾಗಿ ಈತನು ಕ್ಷಮಾಪನೆ ಕೇಳ್ತಾನೆ ಪ್ರೇರೇ ಯಾವುದು ಕ್ಷಮಿಸಲಿಕ್ಕೆ ಆಗೋದಿಲ್ಲವೋ ಅದನ್ನು ನಾವು ಕ್ಷಮಿಸ್ತೀವಲ್ಲ ಅದು ಈ ಲೋಕದಲ್ಲಿ ರಭಸವಾಗಿ ಆ ನೀರಿಗೆ ತದ್ದಿರೋದಾಗಿ ಅರಿಯುವಂಥ ಮೀನಿನ ರೀತಿಯಲ್ಲಿ ನಾವು ಕಂಡು ಬರ್ತೀವಿ ಲೋಕದ ರೂಢಿಗೆ ವಿರುದ್ಧವಾಗಿ ಲೋಕದ ಕಾರ್ಯಗಳಿಗೆ ವಿರುದ್ಧವಾಗಿ ಲೋಕದ ಸಂಸ್ಕೃತಿಗೆ ವಿರುದ್ಧವಾಗಿ ಲೋಕದ ಎಲ್ಲ ವಿಧವಾದ ಆಚಾರಗಳಿಗೆ ವಿಚಾರಗಳಿಗೆ ವಿರುದ್ಧವಾಗಿ ನಮ್ಮ ಜೀವಿತವು ಬದಲಾಗಬೇಕು ಆವಾಗ ನಾವು ಆಕಾಶದ ಪಕ್ಷಿಗಳ ರೀತಿಯಲ್ಲಿ ನಮ್ಮ ರೆಕ್ಕೆಯನ್ನು ಪಡೆದು ಆರಿ ನಾವು ದೇವರಾಮವನ್ನು ಮಹಿಮೆ ಪಡಿಸಲು ಸಾಧ್ಯ ನಮ್ಮ ಜೀವಿತ ವ್ಯತ್ಯಾಸವಾಗಿರಬೇಕು ನಮ್ಮ ಜೀವಿತ ಬದಲಾವಣೆಯನ್ನು ಹೊಂದಿಕೊಳ್ಳಬೇಕು ಪ್ರಿಯರೇ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾಗಿರುವಂಥ ದೇವರೇ ವಿಶೇಷವಾಗಿ ಅಪ್ಪ ಇವತ್ತು ನೀವು ಐದನೇ ದಿನದ ಸೃಷ್ಟಿಯನ್ನು ಕುರಿತು ನಮ್ಮ ಸಂಗಡ ಮಾತನಾಡಿದರೆ ಮುಂದಿನ ದಿನವಾಗಿ ಅಂತಂತವಾಗಿ ದೇವರೇ ಇದನ್ನು ನಾವು ಎಳೆ ಎಳೆಯಾಗಿ ಬಿಡಿಸಿ ಧ್ಯಾನಿಸುವಂತೆ ನೀನು ಇನ್ನೂ ಆಲೋಚನೆಗಳನ್ನು ದೇವರ ವಾಕ್ಯದ ಜ್ಞಾನವನ್ನು ನಮಗೆ ಕೊಡು ಸ್ವಾಮಿ ಆಶೀರ್ವದಿಸಪ್ಪ ಬಲಪಡಿಸು ಕೇಳುವಂಥ ಕೇಳಿದಂಥ ಪ್ರತಿಯೊಬ್ಬರ ದೇವರೇ ಅಪ್ಪ ಜೀವಿತದಲ್ಲೂ ಸಹ ಅದ್ಭುತವನ್ನು ಕಾಣುವಂತೆ ಆತ್ಮೀಕವಾಗಿ ಅವರು ಬೆಳೆಯುವಂತೆ ನೀನು ಸಹಾಯ ಮಾಡು ಎಲ್ಲವನ್ನೂ ಸಹ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇಲೆ ದೇವರು ತಾನೇ ನಿಮ್ಮ ಆಶೀರ್ವಾದಿಸ್